ಹಲಾ ಮೂವಿ ಲವರ್ಸ್ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಎ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು ಟ್ರೈಲರ್ ಮೇಲೆ ನನಗೆ ಹಲವಾರು ವಿಚಾರಗಳು ಅನಿಸ್ತು ಅಂತ ಅನ್ಬೋದು ಎಸ್ಪೆಷಲಿ ನಮ್ಮ ಮನು ಅವರು ಜೈಲಿಂದ ಆಚೆ ಬಂದು ಅವರು ಹೊಸ ಜೀವನ ಕಟ್ಕೊಳ್ಳೋಕ್ಕೆ ಪ್ರಯತ್ನದಲ್ಲಿ ಹಳೆ ಲವರ್ನ ನೆನಪುಗಳು ಮರೆಯೋಕೆ ಆಗದೆ ಆ ನೆನಪುಗಳು ಒಂದು ಟೇಫ್ರಿ ಕಾಡೋರ ಮುಖಾಂತರ ರಿಪೀಟೇಬಲ್ ಆಗಿ ಕೇಳ್ತಾ ಇದ್ರು ಅದ್ರ ನಡುವೆ ಒಂದು ಸಣ್ಣ ಲವ್ ಸ್ಟೋರಿ ಸ್ಟಾರ್ಟ್ ಆದ್ರೂ ಹಳೆ ನೆನಪುಗಳು ಅವರಿಗೆ ಕಾಡ್ತಾ ಇರತ್ತೆ ಅದ್ರ ನಡುವೆ ಅವರಿಗೆ ಮೋಸ ಮಾಡಿ ಜೀವನ ಈ ಸ್ಥಿತಿಗೆ ತಂದು ಕೊಟ್ಟು ಅವರ ಪ್ರೀತಿಸಿದ ಹುಡುಗಿನ ಬಿಟ್ಕೊಡೋ ಒಂದು ಸನ್ನಿವೇಶಕ್ಕೆ ತಂದ ವ್ಯಕ್ತಿಗಳನ್ನು ರಿವ್ ತಗೊಂಡು ಸಾಯಿಸೋಕ್ಕೆ ಒಂದು ಯೋಚನೆಯಲ್ಲಿ ನಮ್ಮ ಹೀರೋ ಇರ್ತಾರೆ ಅಂತ ಅನ್ಬೋದು ಎಲ್ಲ ವಿಚಾರಗಳು ಟ್ರೈಲರ್ ಹೊಸ ಎಲಿಮೆಂಟ್ ಆಡ್ ಮಾಡಿದ್ದು ಟ್ರೈಲರ್ನ ಒಂದು ಬೂಸ್ಟ್ ಅಪ್ ಮಾಡ್ತು ಅಂತ ಅನ್ಬೋದು ಟ್ರೈಲರ್ ರಿವ್ಯೂ ಕಿಂತ ಮುಂಚೆ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರ ಇಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ರಿವ್ಯೂ ನಿಮಗೆ ಆನ್ ಅಷ್ಟು ಈ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಆಪ್ಫಾರ್ಮು ಫಾಲೋ ಮಾಡ್ಬೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಈಗ ಟ್ರೈಲರ್ ವಿಚಾರಕ್ಕೆ ಬರೋಣ ನಮ್ಮ ಮನು ಅವರು ಜೈಲಿಂದ ಆಚೆ ಬರ್ತಾರೆ ಬಿಡುಗಡೆ ಆಗ್ತಾರೆ ಅಂತ ಅನ್ಬೋದು ಹಾಗೆ ಆ ಜೈಲಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ವ್ಯಕ್ತಿ ಇಲ್ಲಿ ಹೊರಗಡೆ ಬಂದಾಗ ಸಪೋರ್ಟ್ ಮಾಡ್ತಾರೆ ಅವರು ಒಂದು ಅಡ್ವೈಸ್ ಕೊಡ್ತಾರೆ ನೀನು ಒಂದು ಚಿಕ್ಕ ಜೈಲಿಂದ ಆಚೆ ಬಂದಿದೆಯಾ ಈಗ ಒಂದು ಸಮುದ್ರದ ಜೈಲಲ್ಲಿ ಇದೆಯಾ ಅಂತ ಅನ್ಬೋದು ಇಲ್ಲಿ ಜೀವನ ಕಟ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಆದರೂ ನೀನು ಜೀವನ ಕಟ್ಕೋ ನೆಮ್ಮದಿಯಾಗಿ ಬಾಳು ಹಳೆ ನೆನಪುಗಳನ್ನೆಲ್ಲ ಬಿಟ್ಟಾಕು ಹೊಸ ಜೀವನ ಮಾಡುವಂತ ವ್ಯಕ್ತಿ ಅಡ್ವೈಸ್ ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು ಹೊಸ ಜೀವನ ಪ್ರಯತ್ನದಲ್ಲಿ ಹಾಗೆ ಒಂದು ಕ್ಯಾಬ್ ಬೋರ್ಡ್ಸ್ ಇಲ್ಲ ಒಂದು ಡ್ರೈ ಕ್ಲೀನಿಂಗ್ ಕೆಲಸ ಮಾಡ್ತಾ ವ್ಯಕ್ತಿ ಆಗಿರ್ತಾರೆ ನಡುವೆ ಒಂದು ಸಣ್ಣ ಒಂದು ಲವ್ ಸ್ಟೋರಿ ಉಂಟಾಗತ್ತೆ ಅಂತ ಅನ್ಬೋದು ಆ ಲವ್ ಸ್ಟೋರಿ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು ಆದ್ರೆ ನಮ್ಮ ಮನವರಿಗೆ ಹಳೆಯಲ್ಲವರ ಪ್ರಿಯವರ ನೆನಪುಗಳೇ ಕಾಡ್ತಾ ಇರತ್ತೆ ಹಾಗೆ ಅವರ ಒಂದು ಮನಸ್ಸಲ್ಲಿ ಕೋಪಗಳು ಹೆಚ್ಚಾಗ್ತಾ ಇರತ್ತೆ ಅಂತ ಅನ್ಬೋದು ಜೀವನ ಒಂಥರ ಫ್ರಸ್ಟ್ರೇಷನ್ಗಾಗಿ ನಾನು ಸಾಯ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿರ್ತಾರೆ ಅಂತ ಅನ್ಬೋದು ಅದೇ ಸಮಯದಲ್ಲಿ ಪ್ರಿಯಾ ಅವರನ್ನ ನೋಡ್ತಾರೆ ನೋಡ ನೋಡ್ಮೇಲೆ ಅವರ ರಿಯಾಕ್ಷನ್ಸ್ ಏನು ಅನ್ನೋದನ್ನ ಸಖತ್ ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಮೇಲೆ ಕಟ್ಕೊಟ್ಟಿರೋದು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅನ್ಬೋದು ಅಲ್ಲಿಂದ ಸರಿ ಈ ಥರನೇ ಹೋಗ್ತಾ ಇದೆಯಲ್ಲ ಟ್ರೈಲರ್ ಏನು ಹೊಸತನ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಒಂದು ರಿವೆನ್ಸ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಟ್ರೈಲರಲ್ಲಿ ಅದಂತೂ ಲಿಟ್ರಲ್ ಆಗಿ ನನಗೆ ಅಮೇಸಿಂಗ್ ಆಗಿ ಅನಿಸ್ತು ಅಂತ ಅನ್ಬೋದು ಆ ಮನು ಅವರು ಅವರು ಪಟ್ಟಿರೋ ಜೀವನದಲ್ಲಿ ಕಷ್ಟನ ಆ ವ್ಯಕ್ತಿಗಳಿಗೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದನ್ನ ಒಂದು ಸ್ಕ್ರೀನ್ ಬ್ಲಿಂಕ್ ಮುಖಾಂತರ ಅದನ್ನು ಟ್ರೈಲರ್ ಅಲ್ಲಿ ತೋರಿಸಿದ್ದು ಸಖತ್ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು ಅದು ನನಗೆ ಒಂದು ಪ್ಲಸ್ ಪಾಯಿಂಟು ಆಯಿತು ಅಂತ ಅನ್ಬೋದು ಹಾಗೆ ಟ್ರೈಲರ್ ಅಲ್ಲಿ ಲಾಸ್ಟ್ ಸೀನ್ ಏನಿತ್ತು ಅಲ್ಟಿಮೇಟ್ ಅಂತ ಹೇಳ್ತೀನಿ ಅದಂತೂ ನಾನು ಪದೇ ಪದೇ ನೋಡಿದೆ ಆ ಸೀನ್ ಹಾಗೆ ಈ ಸೈಡ್ ಬಿ ಅಲ್ಲಿ ಸೈಡ್ ಎಲ್ಲಿ ಇದ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳು ಸೈಡ್ ಬಿ ಅಲ್ಲೂ ಇರ್ತಾರೆ ಅಂತ ಅನ್ಬೋದು ಹಾಗೆ ಅವ್ರಿಗೆ ಒಂದು ಮೇಜರ್ ರೋಲ್ಸ್ಗಳು ಇದೆ ಅನ್ನೋದು ನಮಗೆ ಸೈಡ್ ಬಿ ಟ್ರೈಲರ್ ನೋಡ್ತಾ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು ಹಾಗೆ ಇನ್ನೊಂದು ನಾಯಕಿಯ ಎಂಟ್ರಿನೂ ಇದೆ ಅನ್ನೋದು ನಾನು ನಮಗೆ ಟ್ರೈಲರ್ ಅಲ್ಲಿ ಕನ್ಫರ್ಮೇಶನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಟ್ರೈಲರ್ ಅಲ್ಲಿ ಬರೋ ಡೈಲಾಗ್ಸ್ಗಳು ಏನು ಬರ್ಕೊಂಡಿದ್ದಾರೆ ಅಂತ ಅನ್ಬೋದು ಗುರು ಪದೇ ಪದೇ ನೋಡಬೇಕು ಅನಿಸ್ತು ಮುಖಾಂತರ ಈ ಟ್ರೈಲರ್ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು ಅದ್ರ ಜೊತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸ್ತು ಅದು ಏನು ಮಾಡಿದಾರೆ ಗುರು ಸೈಡ್ ಹೇಗೆ ಕಂಪೇರ್ ಮಾಡಿದ್ರೆ ಸೈಡ್ ಬಿ ಒಂಥರ ಡಿಫ್ರೆಂಟ್ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೆ ಆ ಸಾಂಗ್ಸ್ಗಳು ರಿಲೀಸ್ ಮಾಡ್ತಾ ಇದಾರೆ ಆ ಸಾಂಗ್ಸ್ ಗಳು ಪದೇ ಪದೇ ಕೇಳೋ ರೀತಿನೇ ಇದೆ ಅಂತ ಅನ್ಬೋದು ಹಾಗೆ ಮೂವಿಯ ರಿಲೀಸಿಂಗ್ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ ಇದೇ ಹದಿನೇಳನೇ ತಾರೀಕು ನವೆಂಬರ್ ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು ಹಾಗೆ ಈ ನೀವು ನ ಚಕೌಟ್ ಮಾಡಿಲ್ಲ ಅಂದ್ರೆ ಹೋಗಿ ಔಟ್ ಮಾಡಿ ಅಂತ ಹೇಳ್ತೀನಿ ಅದರ್ ಲ್ಯಾಂಗ್ವೇಜ್ ಅಲ್ಲೂ ಸಿಗ್ತಾ ಇದೆ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಈ ಟ್ರೇಲರ್ನ ರಿಲೀಸ್ ಮಾಡಿದ್ದಾರೆ ಅಂತ ಅನ್ಬೋದು ಹಾಗೆ ಈ ರಿವ್ಯೂ ನಿಮಗೆ ಆನೆಸ್ಟ್ ಅನ್ಸರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇಟಿವ್ ಆಗಿರಿ